ಆತ್ಮೀಯ ವಿದ್ಯಾರ್ಥಿಗಳೇ, ಪದ್ಯ ಕದಡಿದ ಸಲಿಲಂ ತಿಳಿವಂದದೆ. ಕದಡಿದ ಸಲಿಲಂ ತಿಳಿವಂದದೆ ನಾಗಚಂದ್ರ ಬರೆದಿರ್ತಕ್ಕಂಥ ಪಂಪ ರಾಮಾಯಣದ ಒಂದು. ಇಲ್ಲಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಂಡ ನಂತರ ಸೀತೆಯನ್ನು ನೋಡಲು ಪ್ರಮದವನಕ್ಕೆ ಹೋದಾಗ ಸೀತೆಯ ಹಾಡಿರ್ತಕ್ಕಂಥ ಮಾತನ್ನು ಕೇಳಿರ್ತಕ್ಕಂಥ ರಾವಣ ಕೊನೆಗೆ ಸೀತೆಯ ಹಾಡಿ ಮೂರ್ಛಿತಳಾಗಿ ಧರೆಗೆ ಭೂಮಿಗೆ ಅಪ್ಪಳಿಸಿದಾಗ ರಾವಣ ಅಲ್ಲಿ ತನ್ನ ಮನಸ್ಸನ್ನು ಒಂದು ಸ್ತ್ರೀಯೆಗೆ ವ್ಯಂಗ್ಯವಾಗಿ ನೋಯಿಸಿಬಿಟ್ಟೆನೆಲ್ಲ ಅಚಾರುಕತೆಯಿಂದ ಗೊತ್ತಿಲ್ಲದನೆ ಅನ್ನೋ ಮಾತನ್ನು ತನ್ನಿಂತಾನೆ ಪಶ್ಚಾತ್ತಾಪಕ್ಕೆ ಒಳಗಾಗುತ್ತಾನೆ. ನನಗೂ ಹೇಗೆ ಸೂರ್ಯ ಉದಯ ಸಂಧ್ಯಾರಾಗ ಆಗುತ್ತಿತ್ತು ಹಾಗೆ ಇಲ್ಲಿ ನಾಗಚಂದ್ರ ರಾವಣನ ಬಗ್ಗೆ ಹೇಳುವಾಗ ಹೇಳ್ತಾನೆ. ಒಬ್ಬ ಶ್ರೇಷ್ಠ ನಾಯಕನಾಗಿರ್ತಕ್ಕಂಥ ರಾವಣ, ಅವನಲ್ಲಿ ಇರ್ತಕ್ಕಂಥ ದ್ವೇಷ, ಸಿಟ್ಟು, ಅಸೂಯೆ ಇವೆಲ್ಲವೂ ಆಗಿರ್ತಕ್ಕಂಥವು. ಅವು ಯಾವತ್ತೂ ಕೆಟ್ಟ ಭಾವನೆ, ಅವು ಯಾವತ್ತೂ ಅವನಲ್ಲಿ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಅವನೂ ಕೂಡ ಮನ ಪರಿವರ್ತನೆ ಮಾಡಿಕೊಳ್ಬೋದು ಅನ್ನೋ ಮಾತನ್ನು ಕೂಡ ಹೇಳ್ತಕ್ಕಂಥದ್ದು. ಹೀಗೆ ಕಾವ್ಯ ಉದ್ದಕ್ಕೂ ರಾವಣನ ಪಶ್ಚಾತ್ತಾಪದ ಬಗ್ಗೆ ಹೇಳುತ್ತಾ ಮುಂದುವರಿಯುತ್ತಾ ಹೋಗ್ತಾರೆ. ಇವತ್ತಿನ ಒಂದು ತರಗತಿಯೊಳಗೆ 12ನೆಯ ಒಂದು ಪದ್ಯ, ರಾವಣ ಮತ್ತೆ ತನ್ನ ಪಶ್ಚಾತ್ತಾಪದ ಮಾತುಗಳನ್ನು ಹೇಳುತ್ತಾ ರಾಮನಿಂದ ಅಗಲಿರುವ ಅಂದರೆ ಪ್ರಾಣಪ್ರಿಯರಾಗಿರ್ತಕ್ಕಂಥ ಸೀತೆ ಮತ್ತು ರಾಮರನ್ನು ಅವರಿಬ್ಬರನ್ನು ಕಾಮಸೂತ್ರಗಳಿಂದ ಮಾಡದೆ ಬೇರ್ಪಡಿಸಿದೆ. ಅವರ ಸೀತೆಯ ಕಾಮಕ್ಕೆ ಒಳಗಾಗಿ ನಾನು ಕೆಟ್ಟ ಯಶಸ್ಸು ಮಾಡಿದೆ ಅನ್ನೋ ಮಾತನ್ನು ಕೂಡ ಪಶ್ಚಾತ್ತಾಪ ಮಾಡ್ತಾ ಹೋಗ್ತಾನೆ ರೀ. ಕೊನೆಗೆ ಮತ್ತು ಹೇಳ್ತಾನೆ ರೀ, ರಾಮನೀನ್ ಅಗಲೆಚ್ಚು ತಂದ ಆ ಮಾನನೀಯ ಇನಿತು ದುಃಖಂ ಪುಟಿಸಿದೆಂ ಕಾಮ ವ್ಯಹಮೋದ ಆಶಾಮುಖಮಂ ಪುದಿಯ ದುರ್ವಶನ ಪಟ್ಟ ರವೆ. ಅಂದರೆ ಇಲ್ಲಿ ರಾಮನು ರಾಮನಿಂದ ಅಗಲಿಚ್ಚಿ ಅಂದರೆ ಅವನಿಂದ ಬೇರ್ಪಡಿಸಿರ್ತಕ್ಕಂಥ, ರಾಮನಿಂದ ಬೇರ್ ಮಾಡಿರ್ತಕ್ಕಂಥ ಆ ಸತಿವತಿ ಅಂದರೆ ಮಾನನೀಯ ಅಂದರೆ ಸ್ತ್ರೀ, ಸ್ತ್ರೀ ಅಂದರೆ ಯಾರಪ್ಪ ಅಂದರೆ ಸೀತೆ, ಇನಿತು ದುಃಖಮಂ ಪುಟ್ಟಿಸಿದು, ನನ್ನಲ್ಲಿ ಏನಾಗಿದೆ ದುಃಖ ಹುಟ್ಟಿಸಿದೆ, ನಾನು ಅವರಿಬ್ಬರ ಅನ್ಯೋನ್ಯವಾಗಿರ್ತಕ್ಕಂಥ ದಂಪತಿಗಳನ್ನು ಬೇರ್ಪಡಿಸಿದ್ನಲ್ಲ, ಹಾಗಾಗಿ ನಾವರಿಂದ ನಾನು ಬೇರ್ಪಡಿಸಿದ್ನಲ್ಲ. ಅಂದರೆ ಇಲ್ಲಿ ಹೇಳ್ತಾನೆ ರಾಮನಂ ರಾಮನಿಂ ಅಗಲಿಚ್ಚಿ, ಅಗಲಿಚ್ಚಿ ಅಂದರೆ ಬೇರ್ಪಡಿಸಿ, ರಾಮನಿಂದ ಬೇರೆ ಮಾಡಿ, ರಾಮನಿಂದ ಬೇರೆ ಮಾಡಿ, ತಂದು ಸೀತೆಯನ್ನು ತಂದು ಆ ಮಾನನಿ ಅಂತಂದರೆ ಮಾನನಿ ಅಂತಂದರೆ ಸ್ತ್ರೀ, ಮಾನನಿ ಅಂದರೆ ಸ್ತ್ರೀ ಅಂದರೆ ಇಲ್ಲಿ ಯಾರು ಸೀತೆ, ನಿಂತು ಇನಿತು ದುಃಖಮಂ ಪುಟ್ಟಿಸಿದೆಂ, ನಾನು ದುಃಖ ಹುಟ್ಟಿಸಿತು. ಯಾವುದಕ್ಕೆ ನಾನು ಒಳಗಾದನಪ್ಪ ಅಂತಂದರೆ ಇಲ್ಲಿ ರಾವಣ ಹೇಳ್ತಾನೆ, ನಾನು ಯಾವುದಕ್ಕೆ ಒಳಗಾಗಿ ಸೀತೆಯನ್ನು ಅಪಹರಣ ಮಾಡಿಕೊಂಡೇನಪ್ಪ ಅಂತಂದರೆ ಕಾಮ ವ್ಯಾಮೋಹಕ್ಕೆ ಒಳಗಾಗಿ ಸೀತೆಯನ್ನು ಅಪಹರಣ ಮಾಡಿಕೊಂಡು ಬಂದೆ. ನನಗೀಗ ಅವರಿಬ್ಬರನ್ನು ಅಗಲಿಸಿ ನನ್ನ ಮನದಲ್ಲಿ ಏನಾಗಿದೆ ದುಃಖ ವ್ಯತೆಯಾಗಿದೆ. ಆಶಾಮುಖಂ ಅಂದರೆ ಪುದಿಯ ದುರ್ವಶನ ಪಟ್ಟರವೆ ಅಂದರೆ ಆಶಾಮುಖಂ ಅಂತಂದರೆ ಅಷ್ಟಮುಖ ಅಂದರೆ ಎಂಟು ದಿಕ್ಕಗಳಿಗೆ, ಪುದಿಯಮ್ಮ ಅಂತಂದರೆ ಹರಡುವಂತೆ, ದುರ್ವ್ಯಸನ ಅಂದರೆ ಅಪಯಶಸ್ಸು, ನನ್ನ ಬಗ್ಗೆ ಇರತಕ್ಕಂಥ, ನನ್ನ ಬಗ್ಗೆ ಜನರು ಏನು ಮಾತಾಡಿಕೊಳ್ತಾರೆ, ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಒಳ್ಳೆಯ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ನಾಯಕನಾಗಿರ್ತಕ್ಕಂಥ ಒಬ್ಬ ರಾವಣ, ಸದ್ಗುಣ ಸುಪವನಾಗಿರ್ತಕ್ಕಂಥ ರಾವಣ ಏನು ಮಾಡಿನ ಒಂದು ಕೆಟ್ಟ ಕೆಲಸ, ಸೀತೆಯನ್ನು ಅಪಹರಣ ಮಾಡಿಬಿಟ್ನಲ್ಲ ಅನ್ನೋದು ಆಶಾಮುಖ ಅಂದರೆ ದಿಕ್ಕು ದಿಕ್ಕುಗಳಿಗೂ, ಆಶಾಮುಖ ಅಂತಂದರೆ ದಿಕ್ಕು ದಿಕ್ಕುಗಳಿಗೂ ನನ್ನ ಬಗ್ಗೆ
ಕೀಳರಿಮೆ ಕೆಟ್ಟ ಭಾವನೆ ಜನರಿಗೆ ಮುಟ್ತಾ ಇದೆ. ಅರಡಿತು ಪುದಿಯೆ ಅಂತಂದರೆ ಅರಡಿ ಅರಡು. ದುರ್ವಸನೆ ಅಂದರೆ ಅಪಯಶಸ್ಸು. ದುರ್ವಸನೆ ಕೆಟ್ಟ ಸ್ವಭಾವ, ಕೆಟ್ಟದು ಅಂದರೆ ಯಾವ ರೀತಿಯಾಗಿ ಅರಳಿತಪ್ಪ ಅಂತಂದ ಮಾತನ್ನು ಕೂಡ ಹೇಳ್ತಾ ನೋಡ್ರಿ. ದುರ್ವ್ಯಸನೆ ಪಟ್ಟ ರವೆಂ, ರವೆಂ ಅಂತಂದರೆ ಶಬ್ದ. ಹೇಗೆ ನಾವು ಈಗ ದುರ್ವ್ಯಸನೆ ಪಟ್ಟಂದ್ರೆ ನಾವು ಹೇಗೆ ರವೆ ಅಂತಂದರೆ, ಈಗ ಹಳ್ಳಿ ಒಳಗೆ ಎಲ್ಲೋ ಒಂದು ಕಡೆ ನಗರಿ ಬಾರಿಸಿದ್ರಪ್ಪ ಅಂದರೆ ಶಬ್ದ, ನಾವು ಮನೆಯಲ್ಲಿ ಕುಂತರೆ ನಮಗೆ ಆ ಶಬ್ದ ಕೇಳಿಸುತ್ತೆ. ಕೇಳಿಸಿದ ತಕ್ಷಣ ಏನಿಸುತ್ತೆ, ಓಹೋ ಅಲ್ಲಿ ನಗರಿ ಬಾರಿಸ್ತಾ ಇದ್ದಾರೆ, ಅಲ್ಲಿ ನಗರಿ ಬರೋ ಅಷ್ಟು ಏನಾಗಿದೆ, ಅಷ್ಟ ದಿಕ್ಕುಗಳಿಗೆ ದಿಕ್ಕು ದಿಕ್ಕುಗಳಿಗೆ ನನ್ನ ಬಗ್ಗೆ ಕೆಟ್ಟ ಭಾವನೆಗಳು, ನಾನೊಬ್ಬ ಕೆಟ್ಟ ಅನ್ನೋದು ಸುತ್ತಮುತ್ತಲಿರ್ತಕ್ಕಂಥ ಅಂತಃಪುರದಲ್ಲಿರ್ತಕ್ಕಂಥ ಸುತ್ತಮುತ್ತಲಿರಬೇಕು ಅಥವಾ ಎಂಟು ದಿಕ್ಕುಗಳಲ್ಲಿ ಎಷ್ಟು ದಿಕ್ಕುಗಳಲ್ಲಿ ಅಷ್ಟು ದಿಕ್ಕುಗಳಲ್ಲಿ ಆಶಾಮುಖವಾಗಿ ನನ್ನ ಬಗ್ಗೆ ಅಪಯಶಸ್ಸು ಕೆಟ್ಟ ಭಾವನೆ ಶಬ್ದ ಮೂಡಿತಲ್ಲ ಅನ್ನೋ ಮಾತನ್ನು ಮತ್ತೆ ರಾವಣ ನೊಂದ್ಕೊಳ್ತಾನೆ ರೀ. ನೊಂದ್ಕೊಂಡು ಮತ್ತೆ ಹೇಳ್ತಾನೆ ರೀ, ಏನು ಹೇಳ್ತಾನಪ್ಪ ಅಂತಂದರೆ, ಇಲ್ಲಿ ನನಗೆ ನನ್ನ ಒಳಿತಿಗಾಗಿ ನನ್ನ ಒಳ್ಳೆಯದಕ್ಕಾಗಿ ನನ್ನ ಒಡಹುಟ್ಟಿದಾಗಿರ್ತಕ್ಕಂಥ ವಿಭೂಷಣ, ತನ್ನ ತಮ್ಮನಾಗಿರ್ತಕ್ಕಂಥ ವಿಭೂಷಣನು ಕೂಡ ಎಷ್ಟು ಸಾರಿ ಅವನಿಗೆ ಹೇಳಿದರೂ ಕೂಡ ಅವನ ಮಾತನ್ನು ತಿರಸ್ಕರಿಸಿರ್ತಕ್ಕಂಥ ರಾವಣ, ವಿಭೂಷಣನ ಹೇಳಿರ್ತಕ್ಕಂಥ ಮಾತನ್ನು ಕೂಡ ತಿರಸ್ಕರಿಸಿ ಅಂದರೆ, ನೋಡು ಅಣ್ಣ ಸ್ತ್ರೀಯರನ್ನು ಅಪಹರಣ ಮಾಡಬಾರದು, ಇದು ಕೆಟ್ಟ ಸ್ವಭಾವ, ನಮ್ಮ ಘನತೆಗೆ ತಕ್ಕಂತೆ ಅಲ್ಲ, ಇದೊಂದು ಕೆಟ್ಟ ಸ್ವಭಾವ, ಹೇಗಾದರೂ ಮಾಡಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಅನ್ನೋ ಮಾತನ್ನು ಕೂಡ ಅವತ್ತು ವಿಭೂಷಣ ರಾವಣನಿಗೆ ಹೇಳಿದಾಗ ಅವತ್ತು ರಾವಣ ಏನು ಮಾಡ್ತಾನೆ ರೀ, ವಿಭೀಷಣನ ಆಸ್ಥಾನದಿಂದ ಅವನನ್ನು ಹೊಡೆದೊಡಿಸ್ಬಿಟ್ಟಿರ್ತಾನೆ ರೀ, ಹೊಡೆದೊಡಿಸ್ಬಿಟ್ಟಿರ್ತಾನೆ. ಹಾಗಾಗಿ ಆ ಒಂದು ನೆನಪು, ಸವಿ ನೆನಪು ರಾವಣ ಮತ್ತೆ ತಾನು ಆ ನೆನಪನ್ನು ಮೆಲುಕು ಹಾಕ್ತಾನೆ ರೀ, ಮತ್ತೆ ಆ ನೆನಪನ್ನು ಮಾಡಿಕೊಳ್ತಾನೆ. ಏನಂದ್ರೆ ಎನಗೆ ವಿಭೂಷಣಂ ಈತಮನ ಆದುದ್ದರಿಂದಮೇ ಪೇಳ್ ಕೇಳದ ಆತನಂ ಅವಿತನೆಂ ಗರ್ಜಿಸಿ ಬೈದು ಅನುಜಾತ ವನತಿಯಂ ತವನೆ ಅರೆಯಂ ಅರೆಯ ಒಟ್ಟು ದುರ್ವ್ಯಸನೀಯಂ ಕೇಳೆಂದು ವ್ಯಸನಾಭಿಭೂತನಂ ಅವನಂ ಅನುರಾಗ ವೇಗದಂ ಹಿತ ಅಹಿತ ಚಿತ್ತೆ ಏಕೆ ಮಾಡುವಂ. ಅಂದರೆ ನನಗೆ ವಿಭೂಷಣಂ ಹಿತಮನ ಅಂದರೆ ಅವತ್ತು ನನಗೆ ನನ್ನ ತಮ್ಮನಾಗಿರ್ತಕ್ಕಂಥ ವಿಭೂಷಣ ಹಿತಮನ ಅಂತಂದರೆ ಒಳ್ಳೆಯ ಮಾತುಗಳು ಆದುದ್ದರಿಮೆ ಅವರು ವಿಭೂಷಣ ನನಗೆ ಹೇಳಿದರೂ ಕೂಡ ಪೇಳದೆ ಹೇಳಿದರೂ ಕೂಡ ಪೇಳೆ ಕೇಳದ, ಆದರೆ ಅವತ್ತಿನ ದಿನ ನಾನು ನನ್ನ ತಮ್ಮನ ಮಾತನ್ನು ಕೇಳಲಿಲ್ಲ. ಆತನಂ ಅವಿತೆನೆಂ ಗರ್ಜಿಸಿ ಗಜರೆ ಗರ್ಜಿಸಿ ಅಂದರೆ ಅವತ್ತು ನಾನು ಹೇಳಿದ್ದನ್ನು ಆತ ಹೇಳಿರ್ತಕ್ಕಂಥ ಮಾತನ್ನು ನಾನು ಕೇಳೇ ಇಲ್ಲ. ಅವನನ್ನು ಬೈದು ಎದುರಿಸಿ ಗರ್ಜಿಸಿ ಅನುಜಾತಂ ಅನ್ನು ಬೈದು ಅವನನ್ನು ಸಾಮ್ರಾಜ್ಯದಿಂದ ಹೊರಹಾಕಿದೆ. ಅನುಜಾತ ಅಂತಂದರೆ ಒಡ ಹುಟ್ಟಿದವರು, ಅನುಜಾತ ಒಡ ಹುಟ್ಟಿದವರು ಅಂದರೆ ವಿನಿತನ ಸೌಜನ್ಯವಂತನಾಗಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ ತನನಂ ಅರೆಹುಟ್ಟಿ ದುರ್ವ್ಯಸನಕ್ಕಾಗಿ ನಾನು ಏನು ಮಾಡಿದೆ, ಅರೆಹುಟ್ಟು ದುರ್ವ್ಯಸನಕ್ಕಾಗಿ ಒಂದು ಕೆಟ್ಟ ಕೆಲಸಕ್ಕಾಗಿ ಅವನೇ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ. ಕಳೆದಂ ವ್ಯಸನಾಭಿಭೂತನಾಗಿ ನಾನು ಅದನ್ನು ವ್ಯಸನಕ್ಕೆ ಹಚ್ಕೊಂಬಿಟ್ಟೆ ವ್ಯಸನಾಭಿಭೂತನಾಗಿ ಅಂದರೆ ಅದೊಂದು ಸಂಕಟಕ್ಕೆ ಆಯಿತು ಅನ್ನೋ ಮಾತನ್ನು ಕೂಡ ಹೇಳ್ತಾನೆ ರೀ. ಮುಂದುವರೆದು ಈ ಒಂದು ಕೆಟ್ಟ ಕೆಲಸಕ್ಕಿಂದಾಗಿ ಏನು ತಾನು ಮಾಡಿರ್ತಕ್ಕಂಥ ಅದೊಂದು ಕಾರ್ಯ ಏನಂತ, ಅದರಿಂದ ಏನು ತನ್ನ ಘನತೆ ಗೌರವಗಳನ್ನು ಕಳೆದುಕೊಳ್ಳಬೇಕಾದ ಒಂದು ಪ್ರಸಂಗ ಕೂಡ ಹುದುಗಿ ಬಂದುಬಿಡುತ್ತೆ. ಏನೇನು ಕಳೆದುಕೊಳ್ತಾನೆ ನೋಡಿ, ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ನಾಯಕ, ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಏನಾದರೂ ಒಂದು ಕಪ್ಪು ಚುಕ್ಕಿ ಬಂತಂದರೆ ಅವನು ಏನು ಪತನಾಭಿಮುಖಕ್ಕೆ ಒಳಗಾಗುತ್ತಾನೆ. ಅಂದರೆ ಅವನ ಅವನತಿಗೆ ಅವನ ವ್ಯಕ್ತಿತ್ವಕ್ಕೆ ಏನು ಮಾಡ್ತಾನೆ ಕುತ್ತು ತರ್ತಾನೆ, ಅವನ ವ್ಯಕ್ತಿತ್ವಕ್ಕೆ ಕುತ್ತು ಧಕ್ಕೆ ತರ್ತಾನೆ. ಆವಾಗ ಏನು ಮಾಡ್ತಾನೆ ರೀ, ತನ್ನ ವ್ಯಕ್ತಿತ್ವವನ್ನು ತಂದಾಗ ತಾನು ಗಳಿಸಿರ್ತಕ್ಕಂಥ ಏನು ಹೆಸರು ಮತ್ತು ಗೌರವ ಅವುಗಳೆಲ್ಲವೂ ಏನಾಗ್ತವ್ರೆ ನಾಶವಾಗ್ತವೆ, ಅವೆಲ್ಲವನ್ನೂ ನಾವು ಕಳೆದುಕೊಳ್ಳೋಕೆ. ಹಾಗೆ ರಾವಣ ಗಳಿಸಿರ್ತಕ್ಕಂಥ ಯಶಸ್ಸು ಏನು, ರಾವಣ ತನ್ನದೇ ಆಗಿರ್ತಕ್ಕಂಥ ಒಂದು ಯಶಸ್ಸು, ಅಧಿಪತಿ ಲಂಕೇಶ್ವರ ಅಧಿಪತಿ ಆಗಿರ್ತಕ್ಕಂಥ ರಾಕ್ಷಸರ ಒಡೆಯನಾಗಿರ್ತಕ್ಕಂಥ ಶ್ರೇಷ್ಠ ನಾಯಕನಾಗಿರ್ತಕ್ಕಂಥ ಉದಾತ್ತ ನಾಯಕನಂತ ಒಳ್ಳೆಯ ವ್ಯಕ್ತಿ ಆಗಿರ್ತಕ್ಕಂಥ ರಾವಣ
ಕೇವಲ ಅಚಾರುಕತೆಯಿಂದ ಕೇವಲ ಒಂದು ಕೆಟ್ಟ ಕೆಲಸಕ್ಕಾಗಿ ಏನೋ ಒಂದು ವಿಧಿ ಸಂಕಲ್ಪಕ್ಕೆ ಒಳಗಾಗಿ ಒಬ್ಬ ಸ್ತ್ರೀಯನ್ನು ಅಪಹರಣ ಮಾಡಿದ್ದಕ್ಕಾಗಿ ತನ್ನಲ್ಲಿರ್ತಕ್ಕಂಥ ಗೌರವ ಘನತೆ ಧಕ್ಕೆ ಎಲ್ಲವನ್ನೂ ತ್ಯಾಗ ಮಾಡಬೇಕಾದ ಒಂದು ಪ್ರಸಂಗ ಉದುಗಿ ಬರುತ್ತಲ್ಲ, ನನ್ನಿಂದ ನಾಶವಾಗುತ್ತಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಕವಿ ನಾಗಚಂದ್ರ ಹೇಳ್ತಾನೆ ರೀ ರಾವಣನ. ಜಸದ ಅಳಿವಂ ಪರಾಭವಂ ಪತ್ತುಗಯಂ ದೊರವೆತ್ತಿ ತಮ್ಮ ಮಾನಸಿಕೆಯೇ ಕೇಡನ್ನು ಉನ್ನತಿಯ ಬನ್ನಮಂ ಅನ್ಯಭವಂ ಬದ್ಧಮಪ್ಪ ಸುಗತಿಯಂ ಸೃಜನದ ವ್ಯವಸಮಂ ಜನತಾಪವಾದದಂ ಬೆಸನೆಗಳ ಅರೆಯಂ ಎತ್ತಲ್ ಬೆಸನೆಯಂ ಅರೆಯಂ ಎತ್ತಲ್ ವಿಷಯ ಅಂದರೆ ಇಲ್ಲಿ ವಿಷಯ ಆಸಮಂ ಮತ್ತು ಚೇತರಸ್ ಅಂದರೆ ಇಲ್ಲಿ ಹೇಳ್ತಾ ಹೋಗ್ತಾ ನೋಡ್ರಿ. ಜಸದ ಅಂತಂದರೆ ಯಶಸ್ಸು, ಜಸದ ಹಳಿದಂ ನನ್ನಲ್ಲಿ ಯಶಸ್ಸು ಏನಿರ್ತಲ್ಲ ಹಳಿದಂ ಅಂದರೆ ನಾಶವಾಗ್ತಾ ಇದೆ, ನನ್ನಿಂದ ನಾಶವಾಗ್ತದೆ. ಪರಾಭವದ ಅಂತಂದರೆ ಸೋಲು, ಪರಾಭವದ ಅಂತಂದರೆ ಸೋಲು. ಪತ್ತುಗೆಯಂ ಅಂದರೆ ಸಂಬಂಧ ಸಂಪರ್ಕ, ಏನು ನನ್ನಿಂದ ಬಂದಿರತಕ್ಕಂಥ ಆ ಯಶಸ್ಸು, ಆ ಯಶಸ್ಸು ಏನಿರ್ತಲ್ಲ ನನ್ನಲ್ಲಿರ್ತಕ್ಕಂಥ ಯಶಸ್ಸು ಏನಾಗ್ತಾ ಇದೆ, ಸೋಲ್ತಾ ಇದೆ, ನಾಶವಾಗ್ತಾ ಇದೆ ಆ ಒಂದು ಕೆಲಸಕ್ಕೆ. ದೊರವೆತ್ತಿ ಆಗ ಏನ್ಮಾಡ್ತಾನೆ, ದೊರವೆತ್ತಿ ತನ್ನ ಮಾನಸಿಕೆಯ ಅಂದರೆ ಮನಸ್ಥಿತಿ ಏನಾಗ್ತದೆ, ನಸಿಕೆ ಮಾನಸಿಕೆಯ ಕೇಡನ್ನು ಉನ್ನತಿ, ನನಗೆ ಕೇಡನ್ನು ಉನ್ನತಿ. ಬಣ್ಣ ಅಂತಂದರೆ ಭಂಗ ಬಂದಿದೆ, ಬಣ್ಣ ಅಂತಂದರೆ ಭಂಗ. ಬಣ್ಣ ಅನ್ಯ ಬನ್ನಮಂ ಅಂತಂದರೆ ಬನ್ನಮಂ ಅಂತಂದರೆ ಭಂಗವಾಗಿರ್ತಕ್ಕಂಥ ಬನ್ನಮಂ. ಬನ್ಯಭವ ಅಂತಂದರೆ ಜನ್ಮ. ಬನ್ಯಭವ ಬದ್ದಪ್ಪಮಂ ಬದ್ದಪ್ಪ ಸುಗತಿಯಂ ಸೃಜನಂ ಸುಗತಿಯಂ ಸೃಜನ ಅಂತಂದರೆ ಸಹೃದಯನಾಗಿರ್ತಕ್ಕಂಥ. ಬೆವಸಂ ಅಂದರೆ ಚಿಂತೆ. ಜನತ ಆಪತವಾದುದಂ ಬೆಸನಿಗಳ ಆರಮೆ ಎತ್ತಲ್ ಅಳಿವರ್ ವಿಷಯ ಆಸಮಂ ಮತ್ತೆ ಚೇತರಿಸಿ ಮತ್ತೆ ರಾಗದಿಂದ ಅನುಸರಿಸಿ ಅಂದರೆ ನನ್ನಿಂದ ಇಷ್ಟೆಲ್ಲ ನನಗಿರ್ತಕ್ಕಂಥ ಗೌರವ ಎಲ್ಲವೂ ಏನಾಗ್ತದೆ ನಾಶವಾಗ್ತಾ ಇದೆ ಅನ್ನೋ ಮಾತನ್ನು ಎಂದು ಉದ್ವೇಗತನಾಗಿ ನುಡಿದಾತ್ಮದೊಳಗೆಂದು ಎಂದು ಎಂದು ಆವೇಶಕ್ಕೆ ಒಳಗಾಗಿ ಅಂತಾನೆ. ಕೊನೆಯ ಒಂದು ಏನಪ್ಪ ಅಂತಂದರೆ ಸೀತೆಯನ್ನು ರಾಮ ಲಕ್ಷ್ಮಣನಿಗೆ ಒಪ್ಪಿಸ್ಬೇಕು. ಆದರೆ ಸೀತೆಯನ್ನು ರಾಮ ಲಕ್ಷ್ಮಣಕ್ಕೆ ನಾವು ಒಪ್ಪಿಸ್ಬಿಟ್ರೆ ನಾನೊಬ್ಬ ಶ್ರೇಷ್ಠ ನಾಯಕನಾಗಿರ್ತಕ್ಕಂಥವನು, ನಾನೊಬ್ಬ ಹೇಡಿ ಥರ ಆಗ್ತದೆ. ಏನಾದರೂ ಮಾಡಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಆಮೇಲೆ ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬೇಕು ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾ ನೋಡ್ರಿ. ಇರದ ವೈದುಗಳೇ ಕೊಟ್ಟೊಡನೆ ಕಡುಪಂ ಕಟ್ಟಾಯಿತುಂ ಬೀರುಮಂ ಬಿರುದು ಬಿಸಮಂ ಬಿಸರಮೊಕ್ಕು ಓರಿಸಿ ಸಿದ್ಧಂ ತಾರ್ಕಿಕಂ ಅಂತ ಆಗುತ್ತರೆಂ ದೊರೆಗಂ ಎನ್ನುತ್ತ ಪೊಳ್ವಟ್ಟಿ ಸೌಮಿತ್ರಿ ರಾಮಮಂ ವಿರಾತನ ಮಾಡಿ ರಣದ್ರೋಳ್ ಪಿಡಿದು ತಂದಂ ಕೊಟ್ಟೆಪ್ಪು ಸೀತೆಯಂ. ಅಂದರೆ ಇಲ್ಲಿ ನಾನು ಒಂದು ವೇಳೆ ಸೀತೆಯನ್ನು ರಾವಣನಿಗೆ ಹೋಲಿಸಿದ್ದಾದರೆ ಇರದು ಉಳಿದಳಗೆ ನಾನಿದ್ದರೂ ಇಲ್ಲದಂಗೆ ಕೊಟ್ಟೊಡನೆ ಅಲ್ಲಿಗೆ ಅವನಿಗೆ ಕೊಟ್ಟೊಡನೆ ಕಡುಪಂ ಅಂದರೆ ಪರಾಕ್ರಮನಾಗಿರ್ತಕ್ಕಂಥ, ಕಟ್ಟಾಮಂ ಅಂದರೆ ಅಧಿಕಾರ ಸಾಮರ್ಥ್ಯದ, ಭೀರಮಂ ಅಂದರೆ ವೀರ, ಭೀರಮಂ ಅಂತಂದರೆ ವೀರ, ಬಿರುದಂ ನಾನೊಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ವೀರನಾಗಿರ್ತಕ್ಕಂಥವನು. ಬಿಸರಮೊಕ್ಕು ವಸರಿಸಿದಂತಾಗಿರ್ತಕಂ ಅಂತೂ ಆಗದಂತಿರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಹೋಗ್ತಾನೆ. ಅಂದರೆ ಕಡೆಗಾಣಿಸದೆ ದುರ್ಗೊರಿವೊಮ್ಮೆನೇ ಇರುವಲಂ ಪೊಗಳಂ ಸೌಮಿತ್ರಿ ಅಂದರೆ ಸುಮಿತ್ರೆಯ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ರಾಮಣನನ್ನು ವಿರಾರ್ಥ ಮಾಡಿ ರಣದ್ರೊಳಗೆ
ಪಿಡಿದು ತಂದಂ ಕೊಟ್ಟೆ ಸೀತೆಯಂ. ಅಂದರೆ ಅವರನ್ನು ಅವರಿಬ್ಬರಿಗೂ ರಣರಂಗದಲ್ಲಿ ರಥವಿಲ್ಲದಂತೆ ಮಾಡಿ, ಅವರಿಬ್ಬರಿಗೂ ರಥವಿಲ್ಲದಂತೆ ಮಾಡಿ ರಣರಂಗದಲ್ಲಿ ಆಮೇಲೆ ಸೀತೆಯನ್ನು ಅವರಿಗೆ ಕೊಟ್ಟೆನು ಎಂದು ನಿಶ್ಚಯಿಸಿ ನಿಜವಾಸಕ್ಕೆ ಒಂದಂ. ಅವಾಗೆ ಇದನ್ನ ಹೇಳಿ ಅವಾಗ ಏನು ಮಾಡ್ತಾನೆ ರೀ, ಸೀತೆ ರಾವಣ ಬರ್ತಾನೆ. ಇಷ್ಟು ನಿಮಗೆ ಕಾವ್ಯ ಭಾಗ. ಓಕೆ, ಮುಂದಿನ ತರಗತಿ ಒಳಗೆ ಮತ್ತೆ ಹೇಳಿ.